ಎಲ್ಲರಿಗೂ ನಮಸ್ಕಾರ. ನಮ್ಮ ದೇಶದ ರಾಷ್ಟ್ರಗೀತೆ ಜನಗಣಮನ ಅಧಿನಾಯಕ ಜಯ ಹೇ. ಎಲ್ಲೇ ಈ ಗೀತೆಯನ್ನು ಕೇಳಿದರೂ ಒಮ್ಮೆ ಎದ್ದು ನಿಂತು ಗೌರವವನ್ನು ಕೊಡ್ತೇವೆ. ಗೌರವವನ್ನು ಕೊಡಬೇಕಾದ್ದು ಕೂಡ ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯ. ಆದರೆ ಈ ದೇಶದ ರಾಷ್ಟ್ರಗೀತೆಯನ್ನು ವಂದೇ ಮಾತರಮನ್ನು ಯಾಕೆ ಮಾಡಲಿಲ್ಲ? ಜನಗಣಮನ ಅಧಿನಾಯಕ ಜಯ ಹೇಯನ್ನು ಯಾಕೆ ರಾಷ್ಟ್ರಗೀತೆಯನ್ನಾಗಿ ಮಾಡಿದರು? ಒಮ್ಮೆ ಇತಿಹಾಸವನ್ನು ಮೆಲುಕಾಕೋಣ. 1911ರಲ್ಲಿ ಫಿಫ್ತ್ ಜಾರ್ಜ್ ಎನ್ನುವ ಬ್ರಿಟಿಷ್ ಅಧಿಕಾರಿ ಭಾರತದ ಒಳಗಡೆ ಬರಬೇಕಾದ್ರೆ ಆತನ ಸ್ವಾಗತಕ್ಕಂತ ಹೇಳಿ ರವೀಂದ್ರನಾಥ್ ಟ್ಯಾಗೂರ್ ಅವರ ಬಳಿ ಒತ್ತಾಯ ಪೂರ್ವಕವಾಗಿ ಬರೆಸಿಕೊಂಡಂತಹ ಹಾಡು ಜನಗಣಮನ ಅಧಿನಾಯಕ ಜಯ ಹೇ. ದುರದೃಷ್ಟವಶಾತ್ ಅದು ಈ ದೇಶದ ರಾಷ್ಟ್ರಗೀತೆಯಾಯಿತು. ಆದರೆ ವಂದೇ ಮಾತರಂನ ಹಿನ್ನೆಲೆ ಏನು? 1905ರಲ್ಲಿ ಲಾರ್ಡ್ ಕರ್ಜನ್ ಎನ್ನುವ ಬ್ರಿಟಿಷ್ ಅಧಿಕಾರಿ ಬಂಗಾಳವನ್ನು ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡ್ತಾನೆ. ಸತತ 6 ವರ್ಷಗಳ ಹೋರಾಟದ ಫಲವಾಗಿ ಮತ್ತೆ ಬಂಗಾಳ 1911ರಲ್ಲಿ ಒಂದಾಗುತ್ತೆ. ಆದರೆ ನಿಮಗೆ ನೆನಪಿರಲಿ ಮಿತ್ರರೇ, 6 ವರ್ಷಗಳ ಹೋರಾಟಕ್ಕೆ ಸ್ಫೂರ್ತಿಯ ಚಿಲುಮೆಯಾಗಿ ನಿಂತಿದ್ದು ವಂದೇ ಮಾತರಂ. ಬಂಕಿಂ ಚಂದ್ರ ಚಟರ್ಜಿಯವರು ಆನಂದಿ ಮಠ ಎನ್ನುವ ಕಾದಂಬರಿಯಲ್ಲಿ ವಂದೇ ಮಾತರಂ ಗೀತೆಯನ್ನು ಬರೀತಾರೆ. ಪ್ರತಿಫಲವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೂ ಕೂಡ ಈ ವಂದೇ ಮಾತರಂ ಗೀತೆ ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿಯ ಚಿಲುಮೆಯಾಗಿ ಹೊರಹೊಮ್ಮುತ್ತೆ. ಆದರೆ ನಿಮಗೆ ನೆನಪಿರಲಿ, 1923ರಲ್ಲಿ ಆಂಧ್ರ ಪ್ರದೇಶದ ಕಾಕಿನಾಡದಲ್ಲಿ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ. ಆ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷ ಆಗಿದ್ದವನು ಮೌಲಾನಾ ಮಹಮ್ಮದ್ ಅಲಿ. ಆತ ಒಬ್ಬ ಮುಸಲ್ಮಾನ. ಆ ಕಾಂಗ್ರೆಸ್ ಅಧಿವೇಶನಕ್ಕೆ ಒಬ್ಬ ಉತ್ತಮವಾಗಿರುವಂತಹ ಗಾಯಕ, ಪ್ರಸಿದ್ಧವಾಗಿರುವಂತಹ ಗಾಯಕ ವಿಷ್ಣು ದಿಗಂಬರ್ ಪುಲಸ್ಕರ್ ಹಾಡಬೇಕು ಅಂತ ಹೇಳಿ ಬರ್ತಾರೆ, ವಂದೇ ಮಾತರಂನ ಪೂರ್ಣ ಪ್ರಮಾಣದ ಹಾಡನ್ನು. ಆಗ ಅಧಿವೇಶನದ ಅಧ್ಯಕ್ಷ ಆಗಿದ್ದ ಮೌಲಾನಾ ಮಹಮ್ಮದ್ ಅಲಿ, ನೀವು ಈ ಗೀತೆಯನ್ನು ಹಾಡಲಿಕ್ಕಿಲ್ಲ, ಯಾಕೆ ಅಂತಂದರೆ ಇಸ್ಲಾಂನಲ್ಲಿ ಸಂಗೀತವನ್ನು ನಿಷೇಧ ಮಾಡಲಾಗಿದೆ, ಅಷ್ಟೇ ಅಲ್ಲದೆ ಈ ವಂದೇ ಮಾತರಂ ಗೀತೆಯಲ್ಲಿ ಹಿಂದೂ ದೇವರಗಳ ವರ್ಣನೆ ಇದೆ, ಹಾಗಾಗಿ ನಾವು ಅದನ್ನು ಹಾಡೋದನ್ನು ಒಪ್ಪೋದಿಲ್ಲ, ಒಂದು ವೇಳೆ ನೀವು ಹಾಡ್ತೀರಿ ಅಂತಂದರೆ ನಾವು ವೇದಿಕೆಯಿಂದ ಎದ್ದು ಹೊರ ಹೋಗ್ತೀನಿ ಅಂತ ಹೇಳಿ ಆ ಮೌಲಾನಾ ಮಹಮ್ಮದ್ ಅಲಿ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷ ಆಗಿದ್ದವನು ಹೇಳ್ತಾನೆ. ಕೂಡಲೇ ವಿಷ್ಣು ದಿಗಂಬರ್ ಪುಲಸ್ಕರ್ ಕೋಪದಿಂದ ಹೇಳುತ್ತಾರೆ, ನಾನು ಹಾಡಬೇಕಂಥೇಳಿ ಬಂದವನು, ಹಾಡಿಯೇ ಹೋಗ್ತೀನಿ ಅಂತ ಹೇಳಿ ವಂದೇ ಮಾತರಂ ಪೂರ್ಣ ಪ್ರಮಾಣದ ಹಾಡನ್ನು ಹೇಳ್ತಾರೆ. ಆದರೆ ಅಧಿವೇಶನದ ಅಧ್ಯಕ್ಷ ಆಗಿದ್ದ ಮೌಲಾನಾ ಮಹಮ್ಮದ್ ಅಲಿ ವೇದಿಕೆಯಿಂದ ಎದ್ದು ಹೊರ ನಡೀತಾರೆ. ಇದು ವಂದೇ ಮಾತರಂ ಗೀತೆಗೆ ಕಾಂಗ್ರೆಸ್ ಕೊಟ್ಟಂತಹ ಮೊದಲ ಪೆಟ್ಟು. ನಿಮಗೆ ನೆನಪಿರಲಿ ಮಿತ್ರರೇ, 1947ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತಂದಾಗ ಆ ಸಂದರ್ಭದಲ್ಲಿ ದೇಶಕ್ಕೊಂದು ರಾಷ್ಟ್ರಧ್ವಜ ಬೇಕು, ದೇಶಕ್ಕೊಂದು ರಾಷ್ಟ್ರಗೀತೆ ಬೇಕು ಎನ್ನುವ ನಿರ್ಣಯ ಬಂದಾಗ ರಾಷ್ಟ್ರಗೀತೆಯಾಗಿ ವಂದೇ ಮಾತರಂ ಹೆಸರು ಕೇಳ್ಪಟ್ಟಾಗ ಆವತ್ತಿನ ಸರ್ಕಾರ ಹೇಳ್ತೋ, ಯಾವುದೇ ಕಾರಣಕ್ಕೂ ವಂದೇ ಮಾತರಮನ್ನು ಈ ದೇಶದ ರಾಷ್ಟ್ರಗೀತೆಯನ್ನಾಗಿ ಮಾಡೋದನ್ನು ನಾವು ಬಿಡೋದಿಲ್ಲ, ಅದು ಮುಸಲ್ಮಾನರ ಭಾವನೆಗೆ ಧಕ್ಕೆ ಬರುತ್ತೆ ಅಂಥೇಳಿ ಕೇವಲ ಒಂದು ವೋಟ್ ಬ್ಯಾಂಕನ್ನು ಓಲೈಕೆ ಮಾಡುವುದಕ್ಕೋಸ್ಕರ ಆ ಗೀತೆಯನ್ನು ಅಲ್ಲಿಗೆ ಕತ್ತರಿಸಲಾಗುತ್ತೆ. ಸುಖದಾಂ ವರದಂ ಮಾತರಂವರೆಗೆ ಮಾತ್ರ, ಮುಂದೆ ಕೋಟಿ ಕೋಟಿ ಕಂಠಕಲಕಲ ನಿಧಾರಕರಾಲಯ ಎನ್ನುವ ಆ ಶಬ್ದಗಳನ್ನು ಕತ್ತರಿಸಲಾಗುತ್ತೆ ಬಂಧುಗಳೇ. ಹಾಗಾಗಿ ನಾನು ಹೇಳುವಂಥದ್ದು, ಈ ದೇಶದಲ್ಲಿ ವಂದೇ ಮಾತರಂನ ಗೀತೆಗೆ ಅತ್ಯಂತ ದೊಡ್ಡದಾದಂತಹ ಕೊಡಲಿಪಟ್ಟನ್ನು ಕೊಡಲಾಯಿತು. ಜನಗಣಮನ ಅಧಿನಾಯಕ ಜಯ ಹೇಗೆ ಈ ದೇಶದ ರಾಷ್ಟ್ರಗೀತೆ ಎನ್ನುವ ಗೌರವ ಕೂಡ ಸಿಕ್ತು. ಆದರೆ ನಮಗೆ ನೆನಪಿರಲಿ, ವಂದೇ ಮಾತರಂ ಗೀತೆಯನ್ನು ನಮಗೆ ಯಾವಾಗಲೂ ಹಾಡೋದಕ್ಕೆ ನಮಗೆ ಹಿಂಜರಿಕೆ ಯಾಕೆ? ವಂದೇ ಮಾತರಂ ಗೀತೆಯನ್ನು ಕೇಳಿದಾಗ ನಮಗೆ ಒಮ್ಮೆ ಮೈ ರಕ್ತ ಕುದಿಯೋದಕ್ಕೆ ಶುರುವಾಗುತ್ತೆ. ಯಾಕೆ ಅಂತಂದರೆ ನಮ್ಮ ದಮನಿ ದಮನಿಗಳಲ್ಲಿ ಇವತ್ತು ವಂದೇ ಮಾತರಂ ಗೀತೆ ಅನ್ನುವಂಥದ್ದು ಸ್ಫೂರ್ತಿಯ ಚಿಲುಮೆಯಾಗಿ ಹೊರಹೊಮ್ಮಿದೆ. ಆದರೆ ಜನಗಣಮನ ಗೀತೆಯನ್ನು ಎಲ್ಲಿ ಕೇಳಿದರೂ ಕೂಡ ನಾವು ಒಮ್ಮೆ ಎದ್ದು ಗೌರವವನ್ನು ಕೊಡ್ತೇವೆ. ಅದು ನಮ್ಮ ರಾಷ್ಟ್ರಗೀತೆ ಅನ್ನೋದನ್ನು ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಈ ದೇಶಕ್ಕೆ ಕ್ರಾಂತಿಕಾರಿಗಳಿಗೆ ಸ್ವಾತಂತ್ರ್ಯವನ್ನು ತಂದುಕೊಡೋದಕ್ಕೆ ಸ್ಫೂರ್ತಿಯ ಚಿಲುಮೆಯಾಗಿದ್ದಂಥ ವಂದೇ ಮಾತರಮನ್ನು ನಾವು ಯಾವತ್ತೂ ಕೂಡ ಮರೆಯೋದು ಬೇಡ. ಅದು ನಮ್ಮ ರಕ್ತದ ಕಣಕಣದಲ್ಲಿ ಒಳಗೆ ಇಂಗಿ ಹೋಗಿದೆ. ಅದನ್ನು ರಾಷ್ಟ್ರಕ್ಕಾಗಿ ದುಡಿಯೋದಕ್ಕೋಸ್ಕರ ಆ ಮಂತ್ರವನ್ನು ಮತ್ತೆ ಬಳಸೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು.